ಆಡಳಿತ ಮಾಡಿರ್ತಕ್ಕಂತ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂತ ಘನಂದಾರಿ ಕೆಲಸವನ್ನ ಇವತ್ತು ನಾವೆಲ್ಲ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂತ ಸಾಂದರ್ಭಿಕ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ. ಯಾವ ಕೆಲಸವನ್ನ ಸರ್ಕಾರ ಮಾಡಬೇಕಾ ಅದನ್ನ ಬಿಟ್ಟು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾ ಬಹುಸಂಖ್ಯಾತರ ಹಿಂದೂಗಳ ಭಾವನೆಗಳ ವಿರುದ್ಧ ನಿರಂತರವಾಗಿ ಆಡಳಿತ ಮಾಡತಕ್ಕಂತ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡತಕ್ಕಂತ ಅನೇಕ ಕಹಿಗೆಟ್ಟನೆಗಳ ನಡುವೆ ಇವತ್ತು ನಾವೆಲ್ಲ ಇದ್ದೇವೆ. ತಾಕತ್ ನಿಮ್ಮದು ಇದ್ರೆ ತೋರಿಸಿ. ನಾಳ್ದಿನ ಚುನಾವಣೆಯಲ್ಲಿ ನಾವು 3.5 ಲಕ್ಷಕ್ಕಿಂತ 4 ಲಕ್ಷದವರೆಗಿನ ಅಂತರದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮದ ಜಿಲ್ಲೆ, ದಕ್ಷಿಣ ಕನ್ನಡದ ಜಿಲ್ಲೆ ಯಾವತ್ತೂ ಕೂಡ ಬುದ್ಧಿವಂತರ ಜಿಲ್ಲೆ ಅನ್ನೋದನ್ನ ಸಾಬೀತು ಮಾಡ್ತೇವೆ. ತಾಕತ್ತಿದ್ರೆ ನಿಮ್ಮ ಶಕ್ತಿಯನ್ನ ಪ್ರದರ್ಶನವನ್ನ ಮಾಡಿ. ನಡೆಯತಕ್ಕಂತ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಪುತ್ತೂರಿನಲ್ಲಿ ಆ ಕಾರ್ಯಕರ್ತರ ಶಕ್ತಿ ಪ್ರದರ್ಶನ ಆಗಬೇಕು. ಆ ಕಾರ್ಯಕರ್ತರ ಶಕ್ತಿಯ ಮುಖಾನ ನಮ್ಮೆಲ್ಲರ ಯೋಚನೆಯಾಗಿರತಕ್ಕಂತ 3.5 ಲಕ್ಷದಿಂದ 4 ಲಕ್ಷದ ಅಂತರದ ಗೆಲುವಿನ ಸಂದೇಶ ಮನ ಮನಕ್ಕೆ ಮುಟ್ಟಬೇಕು ಅನ್ನುವಂತ ಯೋಚನೆಯಡಿಯಲ್ಲಿ ಇವತ್ತು ಸಮಾವೇಶವನ್ನ ನಾವೆಲ್ಲ ಆಯೋಜನೆ ಮಾಡಿದ್ದೇವೆ. ಶ್ಯಾಮ್ ಪ್ರಕಾಶ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿಯವರ ಕಲ್ಪನೆಗಳನ್ನು ಸಾಕಾರಗೊಳಿಸ್ತಾ 2046ರವರೆಗೆ ಈ ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ಆಡಳಿತವೇ ಇರಬೇಕು. ಈ ಪಕ್ಷಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಮತ್ತು ರಕ್ತವನ್ನ ಬೆವರನ್ನಾಗಿ ದುಡಿದಿರತಕ್ಕಂತಹ ಕಾರ್ಯಕರ್ತರ ಭಾವನೆಗಳು 2046ರ ವರ್ಷದಲ್ಲಿ ಅತ್ಯಂತ ಯಶಸ್ವಿಯಾಗಿ 100% ಸಾಕಾರಗೊಳ್ಳಬೇಕು ಅಂತಕ್ಕಂತಹ ಯೋಚನೆಯಡಿಯಲ್ಲಿ ಈ ಬಾರಿಯ ಚುನಾವಣೆಯನ್ನು ನಾವೆಲ್ಲ ಸವಾಲಿನ ಚುನಾವಣೆ ಅಂತ ಸ್ವೀಕಾರ ಮಾಡಿದ್ದೀವಿ. ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ಆಗಿರತಕ್ಕಂತಹ ಪರಿಣಾಮಕಾರಿ ಆಡಳಿತದ ಪರಿಣಾಮವಾಗಿ ಅಭಿವೃದ್ಧಿಯ ಯೋಜನೆಗಳ ಅಡಿಯಲ್ಲಿ ಆಡಳಿತ ಮಾಡತಕ್ಕಂತಹ ಸಂದರ್ಭ, ಯಾವ ಸಮಾಜದ ಬಹುಸಂಖ್ಯಾತರ ಭಾವನೆಗಳಿಗೆ ಒಂದಷ್ಟು ಶಕ್ತಿಯನ್ನ ಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನಮ್ಮೆಲ್ಲರ ಅಸ್ಮಿತೆಯ ಭಾಗವಾಗಿರ್ತಕ್ಕಂತಹ ಪ್ರಭು ಶ್ರೀರಾಮಚಂದ್ರ ಭವ್ಯವಾಗಿರತಕ್ಕಂತಹ ಮಂದಿರವನ್ನ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡತಕ್ಕಂತಹ ಸಂಗತಿ, ಯಾವ ಕಾಶ್ಮೀರಕ್ಕೆ ಸಮಸ್ಯೆಯಾಗಿರತಕ್ಕಂತಹ 370ನೇ ವಿಧಿಯನ್ನ ರದ್ದುಗೊಳಿಸಿ ಕಾಶ್ಮೀರಕ್ಕೆ ನ್ಯಾಯವನ್ನ ಕೊಟ್ಟಿರತಕ್ಕಂತಹ ಸಂಗತಿಗಳು, ಸಿಎಎನ ಅನುಷ್ಠಾನ ಮಾಡ್ತಾ ಸಾಮಾಜಿಕ ವ್ಯವಸ್ಥೆಯ ಅಡಿಯಲ್ಲಿ ಎಲ್ಲರೂ ಕೂಡ ಜೊತೆ ಜೊತೆಗೆ ಸಾಗಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಮಾಡಿರ್ತಕ್ಕಂತಹ ಇಟ್ಟಿರತಕ್ಕಂತಹ ಹೆಜ್ಜೆಗಳು ಮುಂದಿನ ಒಂದಷ್ಟು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಸರ್ಕಾರ ಇರಬೇಕು. ಈ ರಾಷ್ಟ್ರ ಕಂಡಿರತಕ್ಕಂತಹ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಇರಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಇವತ್ತು ಸಂಕಲ್ಪವನ್ನ ಮಾಡಿರತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು 100 ಸಮಸ್ಯೆಗಳ 100 ನೋವುಗಳ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಸನ್ನಿವೇಶದಲ್ಲಿ ಮತ್ತೆ ನಮ್ಮೆಲ್ಲರ ಪಾತ್ರ ಬೂತು ಮಟ್ಟದಲ್ಲಿ ಹೇಗಿರಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂತಹ ಸಾಂದರ್ಭಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. 10 ವರ್ಷಗಳಲ್ಲಿ ರಾಷ್ಟ್ರದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ಆಡಳಿತದ ಮುಖಾಂತರ ಬದಲಾವಣೆಯಾಗಿದ್ರೆ, ಕಳೆದ 11 ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಆಡಳಿತ ಮಾಡಿರ್ತಕ್ಕಂತಹ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂತಹ ಘನಂದಾರಿ ಕೆಲಸವನ್ನ ಇವತ್ತು ನಾವೆಲ್ಲ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂತಹ ಸಾಂದರ್ಭಿಕ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ. ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಗಣೇಶೋತ್ಸವದ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಘಟನೆ, ಕೆರೆಗೋಡಿನಲ್ಲಿ ಹಣುವ ಧ್ವಜದ ವಿಚಾರದಲ್ಲಿ ನಡೆದಿರತಕ್ಕಂತಹ ಘಟನೆಗಳು, 100 ಹಿಂದೂ ವಿರೋಧಿ ಧೋರಣೆಗಳ ಮುಖಾಂತರ ಹಿಂದೂ ಸಮಾಜವನ್ನ ದಮನಿಸಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರತಕ್ಕಂತಹ ಆಡಳಿತ
ಇವತ್ತು ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದೆ. ಇವತ್ತು ಅನೇಕ ಯೋಜನೆಗಳು ಭಾಗ್ಯಗಳ ಮುಖಾಂತರ ಮತದಾರರನ್ನ ಒಂದಷ್ಟು ಗೊಂದಲಕ್ಕೆ ಸಿಲುಕಿಸ್ತಕ್ಕಂತಹ ವಾತಾವರಣ, ಯಾವ ಕೆಲಸವನ್ನ ಸರ್ಕಾರ ಮಾಡಬೇಕಾ ಅದನ್ನ ಬಿಟ್ಟು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾ ಬಹುಸಂಖ್ಯಾತರ ಹಿಂದೂಗಳ ಭಾವನೆಗಳ ವಿರುದ್ಧ ನಿರಂತರವಾಗಿ ಆಡಳಿತ ಮಾಡತಕ್ಕಂತಹ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡತಕ್ಕಂತಹ ಅನೇಕ ಕಹಿಗೆಟ್ಟಣೆಗಳ ನಡುವೆ ಇವತ್ತು ನಾವೆಲ್ಲ ಇದ್ದೇವೆ. ಸುಮಾರು 5-6 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಆಡಳಿತ ಇರತಕ್ಕಂತಹ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಕಾರ್ಕಳದಲ್ಲಿ ಮೂಡುಬಿದಿರೆಯಲ್ಲಿ ನಡೆದಿರತಕ್ಕಂತಹ ಪ್ರಶಾಂತ್ ಪೂಜಾರಿಯ ಹತ್ಯೆ, ಮಂಗಳೂರಿನಲ್ಲಿ ನಡೆದಿರತಕ್ಕಂತಹ ಶರತ್ ಮಡಿವಾಳ ದೀಪಕ್ ರಾವನ ಹತ್ಯೆ, ಮಡಿಕೇರಿಯಲ್ಲಿ ನಡೆದಿರತಕ್ಕಂತಹ ಕುಟ್ಟಪ್ಪನ ಹತ್ಯೆ, ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ರುದ್ರೇಶನ ಹತ್ಯೆ, ಅನೇಕ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನ ಮಾಡತಕ್ಕಂತ ಭಾರತೀಯ ಜನತಾ ಪಕ್ಷದ ಕಾರ್ಯವನ್ನ ಮಾಡತಕ್ಕಂತ ಕಾರ್ಯಕರ್ತರು ಬೀದಿ ಹೆಣವಾಗಿ ಬಿದ್ದಿರತಕ್ಕಂತ ಅನೇಕ ಸಂಗತಿಗಳ ನಡುವೆ ಈ ಬಾರಿಯ ಚುನಾವಣೆಯನ್ನ ನಾವೆಲ್ಲ ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾಗಿರತಕ್ಕಂತಹ ಪದ್ಮರಾಜ್ ಅವರು ಮೊನ್ನೆ ಒಂದು ಕಡೆ ಭಾಷಣದಲ್ಲಿ ಹೇಳ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಅಲ್ಲ ಅನ್ನತಕ್ಕಂತಹ ಮಾತನ್ನ ಉಲ್ಲೇಖ ಮಾಡಿ ಬಹುಸಂಖ್ಯಾತರ ಭಾವನೆಗಳ ವಿರುದ್ಧ ಮಾತನಾಡತಕ್ಕಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡಿದರು. ಇವತ್ತು ಪದ್ಮರಾಜ್ ಅವರ ಹತ್ರ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ನೀವು ಒಬ್ಬರು ಹಿಂದೂ ಆಗಿದ್ದೀರಿ, ಪದ್ಮರಾಜ್ ಅವರೇ ನೀವು ಕೂಡ ಒಬ್ಬ ಹಿಂದೂ ಆಗಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರಜ್ಞಾವಂತರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ವಿದ್ಯಾವಂತರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರಿದ್ದಾರೆ ಮತ್ತು ಹಿಂದುತ್ವಕ್ಕೋಸ್ಕರ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಅನ್ನುವಂತ ಸೂಕ್ಷ್ಮತೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ತಾಕತ್ ನಿಮ್ಮದು ಇದ್ರೆ ತೋರಿಸಿ. ನಾಳ್ದಿನ ಚುನಾವಣೆಯಲ್ಲಿ ನಾವು 3.5 ಲಕ್ಷಕ್ಕಿಂತ 4 ಲಕ್ಷದವರೆಗಿನ ಅಂತರದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮದ ಜಿಲ್ಲೆ, ದಕ್ಷಿಣ ಕನ್ನಡದ ಜಿಲ್ಲೆ ಯಾವತ್ತೂ ಕೂಡ ಬುದ್ಧಿವಂತರ ಜಿಲ್ಲೆ ಅನ್ನೋದನ್ನ ಸಾಬೀತು ಮಾಡ್ತೇವೆ. ತಾಕದಿದ್ದರೆ ನಿಮ್ಮ ಶಕ್ತಿಯನ್ನ ಪ್ರದರ್ಶನವನ್ನ ಮಾಡಿ. ಯಾವ ಧಾರ್ಮಿಕ ಕಾರ್ಯಕ್ರಮವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಭಗವದ್ವಜವನ್ನ ತೆಗೆಸ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಯೋಚನೆಗಳು ಏನಿತ್ತು? ಯಾವ ಪ್ರಶಾಂತ್ ಪೂಜಾರಿ ಅವತ್ತು ಹತ್ಯೆಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯ ಜೊತೆಗೆ ಆ ಮನೆಯವರ ಜೊತೆಗೆ ಜೋಡಿಸಿಕೊಳ್ಬೇಕಾಗಿರ್ತಕ್ಕಂತಹ ನೀವು, ಬೆಳ್ಳಾರೆಯಲ್ಲಿ ನಡೆದಿರ್ತಕ್ಕಂತಹ ಪ್ರವೀಣ್ ಪೂಜಾರಿಯ ಹತ್ಯೆಯ ಸಂದರ್ಭದಲ್ಲಿ ಎಲ್ಲಿದ್ದೀರಿ? ಮತ್ತೆ ನಾವು ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮತ್ತೆ ರಾಷ್ಟ್ರೀಯ ವಿಚಾರಧಾರೆಗಳ ಅಡಿಯಲ್ಲಿ ಮತ್ತೆ ಧರ್ಮ ಮತ್ತು ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡಿ ತಮ್ಮ ಜೀವವನ್ನ ಈ ಸಮಾಜಕ್ಕೆ ಕೊಟ್ಟಿರತಕ್ಕಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ನ್ಯಾಯ ತೊರಗಿಸ್ತಕ್ಕಂತಹ ವ್ಯವಸ್ಥೆ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ್ದು ಆಗಿದೆ ಹೊರತು ಕಾಂಗ್ರೆಸ್ ಇದ್ದು ಯಾವತ್ತೂ ಆಗಿಲ್ಲ ಅನ್ನತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ, ಇವತ್ತು ನಮಗೆ ಒಳ್ಳೆಯ ಸಂಸದರನ್ನ 15 ವರ್ಷದಲ್ಲಿ ಪಕ್ಷ ಕೊಟ್ಟಿತ್ತು. ಸುಮಾರು 112,000 ಕೋಟಿ ಅನುದಾನವನ್ನ ಕೇಂದ್ರದಿಂದ ನಮ್ಮ ಜಿಲ್ಲೆಗೆ ತಂದು ಸ್ಮಾರ್ಟ್ ಸಿಟಿಯ ಯೋಜನೆಗಳು ಇರಬಹುದು, ಸೇತುವೆಗಳ ನಿರ್ಮಾಣ ಆಗಿರಬಹುದು, ಅಭಿವೃದ್ಧಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜನಪ್ರತಿನಿಧಿಯಾಗಿ ಆಯ್ಕೆಯಾದ್ರೆ ಯಾವ ರೀತಿಯ ಅಭಿವೃದ್ಧಿಯನ್ನ ಮಾಡಬಹುದು ಅನ್ನತಕ್ಕಂತ ಯೋಚನೆಯಡಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕೆಲಸ ಮಾಡಿದ್ರು. ಇವತ್ತು ಪಕ್ಷ ಒಳ್ಳೆಯ ಅಭ್ಯರ್ಥಿಯನ್ನ ಮತ್ತೆ ಕೊಟ್ಟಿದೆ, ಒಬ್ಬ ವಿದ್ಯಾವಂತ, ಒಬ್ಬ ಬುದ್ಧಿವಂತ, ಇದಕ್ಕಿಂತಲೂ ಮಿಗಿಲಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನಾಡಿ ಮಿಡಿತವನ್ನ ಅರಿತು ಆ ರಕ್ತವನ್ನ ಬೆವರನ್ನಾಗಿ ಮಾಡತಕ್ಕಂತಹ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡತಕ್ಕಂತಹ ಒಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದಕ್ಕೆ ನಮಗೆಲ್ಲರಿಗೂ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬ್ರಿಜೇಶ್ ಚೌಟರಿಗೆ ಮತ್ತೆ ಈ ಸಂದರ್ಭದಲ್ಲಿ ನಾನು ವಿಶ್ವಾಸವನ್ನ ತುಂಬಬಲ್ಲೆ. ಪುತ್ತೂರಿನಲ್ಲಿ 1.25 ಲಕ್ಷ ಹಿಂದೂಗಳ ಮತವನ್ನ ನಿಮಗೆ ಹಾಕಿಸ್ತೇವೆ. ಹಿಂದೂ ಸಮಾಜಕ್ಕೆ ಋಣ ಇದೆ, ಹಿಂದೂ ಸಮಾಜ
ಸಂಘರ್ಷಗಳ ಮುಖಾಂತರ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತ ಯೋಚನೆಯಡಿಯಲ್ಲಿ ಮನೆ ಮನೆಗೆ ಇಟ್ಟಿಗೆಯನ್ನು ಕೊಡೋಗಿರತಕ್ಕಂತ ಕಾರ್ಯಕರ್ತರು ನಾವಿದ್ದೇವೆ. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆ ಕೆಲಸ ಕಾರ್ಯಗಳು ಸಾಕಾರಗೊಂಡಿದೆ. ಮತ್ತೆ ಪುತ್ತೂರು ಕ್ಷೇತ್ರದ ಹಿಂದೂಗಳು ಆ ಮಂದಿರದ ನಿರ್ಮಾಣ ಕನಸು ಮಾಡಿದಕ್ಕೋಸ್ಕರ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತೂ ಕೂಡ ಹಿಂದುತ್ವದ ಜಿಲ್ಲೆ, ಧರ್ಮದ ಜಿಲ್ಲೆ ಅನ್ನೋದನ್ನ ಸಾಬೀತು ಮಾಡಬೇಕು ಅನ್ನತಕ್ಕಂತ ಯೋಚನೆಯಡಿಯಲ್ಲಿ ಶಕ್ತಿ ಮೀರಿ ಬೂತು ಬೂತುಗಳಲ್ಲಿ ಕೆಲಸವನ್ನ ಮಾಡ್ತೇವೆ. ಅದರ ಪರಿಣಾಮ ಹಿರಿಯರು ಯೋಚನೆ ಮಾಡಿರತಕ್ಕಂತ 3.5-4 ಲಕ್ಷಗಳ ಮತದ ಅಂತರದಲ್ಲಿ ಧರ್ಮಧ್ವಜವನ್ನ ಮತ್ತೆ ಎತ್ತರಕ್ಕೆ ಕೊಂಡೊಯ್ಯತಕ್ಕಂತ ಕೆಲಸವನ್ನ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂತ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ 25 ದಿವಸಗಳ ಕಾಲಾವಕಾಶ ನಮ್ಮ ಜೊತೆಗಿದೆ. ಮನೆ ಮನೆಗೂ ಕೂಡ ಸಂಪರ್ಕ ಮಾಡತಕ್ಕಂತ ವ್ಯವಸ್ಥೆ ಆಗಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಮಾಡಿ ಭಾರತ ಪ್ರಕಾಶಿಸುತ್ತಿದೆ ಅನ್ನತಕ್ಕಂತ ಯೋಚನೆಯಡಿಯಲ್ಲಿ ಆತ್ಮವಿಸ್ಮೃತಿಯಿಂದ ನಾವು ಕೆಲಸ ಕಾರ್ಯವನ್ನ ನಿರ್ವಹಿಸದಂತ ಪರಿಣಾಮ ಮತ್ತೆ ಸರ್ಕಾರ ಕೇಂದ್ರ ಸರ್ಕಾರ ಬದಲಾಯಿತು. ಅನೇಕ ಸಂಕಷ್ಟಗಳನ್ನು ನಾವೆಲ್ಲ ಎದುರಿಸ್ತಾ ಒಬ್ಬ ಸಮರ್ಥ ನಾಯಕನನ್ನ ಮತ್ತೆ 10 ವರ್ಷಗಳ ಹಿಂದೆ ನಾವೆಲ್ಲ ಪಡೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಉಳಿಸಿಕೊಳ್ಳತಕ್ಕಂತ ಮತ್ತು ಹಿಂದುತ್ವವನ್ನ ಮತ್ತು ಧರ್ಮಧ್ವಜವನ್ನ ಉಳಿಸತಕ್ಕಂತ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡಬೇಕಾಗಿದೆ. ಈ ಎಲ್ಲ ಸೂಕ್ಷ್ಮತೆಯನ್ನ ಅರಿತುಕೊಂಡು ಮುಂದಿನ 25 ದಿವಸಗಳ ಕಾಲ ನಾವು ಕೂಡ ನಮ್ಮ ಬೂತುಗಳಲ್ಲಿ 500ಕ್ಕಿಂತಲೂ ಹೆಚ್ಚಿನ ಮತವನ್ನ ಪಡೀಲಿಕ್ಕೆ ಹೇಗೆ ಸಾಧ್ಯ ಅನ್ನತಕ್ಕಂತ ಯೋಚನೆಯಡಿಯಲ್ಲಿ 3 ಬಾರಿ ಮನೆ ಮನೆಯನ್ನ ಸಂಪರ್ಕ ಮಾಡ್ತಾ ಸುಮಾರು 710ಕ್ಕಿಂತಲೂ ಮಿಕ್ಕಿದ ಯೋಜನೆಗಳು ಸರ್ಕಾರದ ಕಡೆಯಿಂದ ಆಗಿದೆ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಆ ಫಲಾನುಭವಿಗಳಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿಯಲ್ಲೇ ನಾವೆಲ್ಲ ಫಲಾನುಭವಿಗಳಾಗಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಯೋಚನೆಗಳ ನಡುವೆ ಮತ್ತೆ ಈ ಕ್ಷೇತ್ರವನ್ನು ಉಳಿಸತಕ್ಕಂತ ಸಂಕಲ್ಪವನ್ನ ನಾವೆಲ್ಲರೂ ಮಾಡೋಣ. ಇವತ್ತಿನಿಂದಲೇ ಆ ಚುನಾವಣಾ ವಿಚಾರಕ್ಕೋಸ್ಕರ ಬೇರೆ ಯಾವುದು ಕೂಡ ನಮ್ಮ ಜೊತೆಗೆ ಇರಬಹುದು. ಒಂದಷ್ಟು ಗೊಂದಲಗಳು, ಒಂದಷ್ಟು ನಮ್ಮ ಒಳಗಿನ ಭಿನ್ನ ಮತಗಳು ಅನೇಕ ಇರಬಹುದು. ಆದರೆ ಇವೆಲ್ಲವನ್ನ ಬಿಟ್ಟು ನಾವೆಲ್ಲರೂ ಜೊತೆಯಾಗಿ ಸಾಗಬೇಕಾಗಿರತಕ್ಕಂತ ಅವಶ್ಯಕತೆ ಇದೆ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬರುವ ವರ್ಷ 100 ವರ್ಷ ಆಗುತ್ತೆ. ಆ 100 ವರ್ಷಗಳ ಆ ಸಂದರ್ಭದಲ್ಲಿ ಇಡೀ ಸಮಾಜ ಒಂದಾಗಿದೆ, ಇಡೀ ಹಿಂದೂ ಸಮಾಜ ಒಟ್ಟಿಗಿದೆ ಅನ್ನತಕ್ಕಂತ ಸಂದೇಶವನ್ನ ಕೊಡಬೇಕಾಗಿರ್ತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಈ ಜವಾಬ್ದಾರಿಯನ್ನ ಅರಿತುಕೊಂಡು ಈ ಚುನಾವಣೆಯಲ್ಲಿ ಸಕ್ರಿಯರಾಗೋಣ. ದಿವಸದ 2 ಹೊತ್ತು, ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಕೂಡ ಮನೆ ಮನೆಯನ್ನ ಸಂಪರ್ಕ ಮಾಡ್ತಾ ಮತ್ತೆ ಚೌಟರನ್ನ ದೊಡ್ಡ ಪ್ರಮಾಣದಲ್ಲಿ ವಿಜಯನ್ನಾಗಿ ಮಾಡತಕ್ಕಂತ ಜವಾಬ್ದಾರಿ ನಮ್ಮೇಲಿದೆ ಅನ್ನತಕ್ಕಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಮಗೆಲ್ಲರಿಗೂ ಆ ಶಕ್ತಿಯನ್ನ ನಾವು ಆರಾಧನೆ ಮಾಡತಕ್ಕಂತ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅನ್ನತಕ್ಕಂತ ಆಶಯದ ಜೊತೆಗೆ ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಹೋಲ್ಸೇಲ್ ಡೀಲರ್ಸ್ ಇನ್ ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆಲ್ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಆರ್ ಅಂಡರ್ 1 roof. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಅಪೋಸಿಟ್ ಸಚಿನ್ ಟ್ರೇಡರ್ಸ್, ಮೇನ್ ರೋಡ್, ದರ್ಬೆ, ಪುತ್ತೂರ್. ಕಾಂಟ್ಯಾಕ್ಟ್ 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.